ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಫೈನಲ್ಗೆ ಒಂದು ವಾರಕ್ಕೆ ಮುಂಚೆನೆ ಬಯಲಾಗಿದೆ ವಿನ್ನರ್ ಯಾರ ಅಂತ. ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂದೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬಿಗ್ ಬಾಸ್ ಫ್ಯಾನ್ ಆಗಿದ್ರೆ ನೀವು ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಈ ವರ್ಷದ ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಸಾಕಷ್ಟು ವಿಶೇಷತೆಗಳು ಕೂಡಿದೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಪರ್ಧಿಗಳು 2 ಇನ್ನಿಂಗ್ಸ್ನಲ್ಲಿ ಆಟ ಆಡುತ್ತಿದ್ದಾರೆ. ಕೊರೋನಾ 2ನೇ ಅಲೆಯಿಂದಾಗಿ ಮೊದಲ ಇನ್ನಿಂಗ್ಸ್ ಅರ್ಧಕ್ಕೆ ನಿಂತಿತ್ತು. ಬಿಗ್ ಬಾಸ್ ಕಾರ್ಯಕ್ರಮ ಮುಂದುವರಿಯುತ್ತದೆ ಇಲ್ಲವೋ ಅನ್ನೋ ಕುತೂಹಲ ಎಲ್ಲರೂ ಕೂಡ ಇತ್ತು. ಆದರೆ ಈಗ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭವಾಗಿ ಈಗ ಆಗಸ್ಟ್ 8ಕ್ಕೆ ಇದು ಮುಕ್ತಾಯವಾಗಿದೆ. ಆದರೆ ಈ ಶೋ ಮುಗಿಯೋಕ್ಕೂ ಮುಂಚೆನೇ ವಿನ್ನರ್ ಯಾರು ಅಂತ ಫಿಕ್ಸ್ ಆಗಿದೆ. ಹೌದು, ಮೊನ್ನೆ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಶುಭ ಪೂಂಜಾ ಹಾಗೂ ಬ್ರೋಗೌಡ ಎಲಿಮಿನೇಟ್ ಆಗಿದ್ದರು. ಸದ್ಯ ಈಗ ದಿವ್ಯಾ ಸುರೇಶ್ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಹೌದು, ಸದ್ಯೀಗ ವೈಷ್ಣವಿ, ಪ್ರಶಾಂತ್ ಸಂಬರ್ಗಿ, ಅರವಿಂದ್, ಮಂಜು ಪಾವಗಡ ಹಾಗೂ ದಿವ್ಯಾ ಹುಡುಗ ಅವರು ವಿನ್ನರ್ ಯಾರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಮೂಲದ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅರವಿಂದ್ ಅಂತ ಹೇಳಲಾಗ್ತದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಅರವಿಂದ್ ಕೆಪಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಅದರಿಂದ ಅವರೇ ವಿನ್ನರ್ ಆಗ್ಬೋದು, ಜನಗಳ ಸಪೋರ್ಟ್ ಅವ್ರಿಗೆ ಇದೆ ಅಂತ ಹೇಳಲಾಗ್ತದೆ. ಇನ್ನೊಂದು ಕಡೆ ಬಿಗ್ ಬಾಸ್ ವಿನ್ನರ್ ಕನ್ನಡದ ಅಗ್ನಿ ಸಾಕ್ಷಿ ಧಾರಾವಾಹಿಯ ಫೇಮಸ್ ನಟಿಯಾದ ವೈಷ್ಣವಿ ಗೌಡ ಅಂತ ಹೇಳಲಾಗ್ತದೆ. ಇವರು ಕೂಡ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ದವರೇ. ಅರವಿಂದ್ ಹಾಗೂ ವೈಷ್ಣವಿ ಅವರಿಗೆ ಅವರದೇ ಆದ ದೊಡ್ಡ ಅಭಿಮಾನಿ ಬಳಗವಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರದೇ ಆದ ವಿನ್ನರ್ ಅಂತ ಚರ್ಚೆ ನಡೆಯುತ್ತಿದೆ. ಆದರೆ ಇನ್ನೂ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಅರವಿಂದ್ ಅವರು ಬಿಗ್ ಬಾಸ್ ನೀಡಿದ ಬಹುತೇಕ ಎಲ್ಲ ಟಾಸ್ಕ್ಗಳಲ್ಲಿ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಇದರ ಜೊತೆಗೆ TRP ವಿಚಾರಕ್ಕೆ ಬಂದರೆ, ಅರವಿಂದ್ ಅವರ ಮನೆಯ ಕ್ಯಾಪ್ಟನ್ ಆದಾಗ ಬಿಗ್ ಬಾಸ್ TRP ಕೂಡ ಗಗನಕ್ಕೇರಿತ್ತು. ಇನ್ನು ವೈಷ್ಣವಿ ಅವರು ಕೂಡ ಬಿಗ್ ಬಾಸ್ ನೀಡಿದ ಬಹುತೇಕ ಎಲ್ಲ ಟಾಸ್ಕ್ಗಳು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿದ್ದು, ವೈಷ್ಣವಿ ಹಾಗೂ ಅರವಿಂದ್ ಫೈನಲ್ನಲ್ಲಿ ಬಂದೇ ಬರುತ್ತಾರೆ ಎಂಬುದು ಖಾತ್ರಿಯಾಗಿದೆ. ಇದರ ಜೊತೆಗೆ TRP ವಿಚಾರಕ್ಕೆ ಬಂದರೆ, ವೈಷ್ಣವಿ ಅವರು ಯೋಗ ಮಾಡುವಾಗ ಬಿಗ್ ಬಾಸ್ TRP ಗಗನಕ್ಕೇರಿತ್ತು. ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅರವಿಂದ್ ವಿನ್ನರ್ ಆಗುತ್ತಾರೆ ಅಂತ, ವೈಷ್ಣವಿ ರನ್ನರ್ ಅಪ್ ಆಗ್ತಾರೆ ಅಂತ ಹೇಳುತ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂಜು ಪಾವಗಡ ಗೆಲ್ಲಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ವಿನ್ನರ್ ಯಾರಾಗಬಹುದು ನಿಮ್ಮ ಪ್ರಕಾರ? ಹೌದು, ಹೇಳಿ ಸ್ನೇಹಿತರೆ. ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.